ಹತ್ತು ವರ್ಷಗಳಿಂದ ಸಾರ್ವಜನಿಕ ಶೌಚಾಲಯದಲ್ಲೇ ವಾಸವನ್ನ ಮಾಡ್ತಾ ಇದ್ದಾರೆ ತಾಯಿ ಲಕ್ಷ್ಮಮ್ಮ, ಹಾಗೆ ಮಗಳು ಸುಚಿತ್ರ ವಾಸ್ತವ್ಯವನ್ನ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಶೌಚಾಲಯದಲ್ಲೇ ಹತ್ತು ವರ್ಷಗಳಿಂದ ವಾಸ ಮಾಡ್ತಾ ಇದ್ದಾರೆ. ತಾಯಿ ಮತ್ತು ಮಗಳು ಶೌಚಾಲಯದಲ್ಲೇ ವಾಸ ಮಾಡ್ತಾ ಇರೋದು, ತಾಯಿ ಲಕ್ಷ್ಮಮ್ಮ ಹಾಗೆ ಮಗಳು ಸುಚಿತ್ರ ವಾಸ ಮಾಡ್ತಾ ಇದ್ದಾರೆ. ಗೌರಿಬಿದನೂರು ತಾಲೂಕಿನ ಮಂಚೇನಹಳ್ಳಿಯ ನಿವಾಸಿಗಳಿವರು. ಕೂಲಿ ಕೆಲಸ ಮಾಡಿ ತನ್ನ ಮಗಳನ್ನ ಲಕ್ಷ್ಮಮ್ಮ ಓದಿಸ್ತಾ ಇದ್ದಾರೆ. ಮದ್ಯ ವ್ಯಸನಿಯಾಗಿದ್ದ ಗಂಡ 5 ವರ್ಷಗಳ ಹಿಂದೆ ಸಾವನ್ನಪ್ಪುವಂತಹ ಸಂದರ್ಭದಲ್ಲಿ ನೆಲೆ ಇಲ್ಲದಂತಹ ಲಕ್ಷ್ಮಮ್ಮ ಸಾರ್ವಜನಿಕ ಶೌಚಾಲಯದಲ್ಲೇ ವಾಸ್ತವ್ಯವನ್ನ ಹುಡ್ತಾರೆ. ಶೌಚಾಲಯದಲ್ಲಿ ಉಳಿದುಕೊಳ್ಳೋದಕ್ಕೆ ಅಧಿಕಾರಿಗಳೇ ಸೂಚನೆ ಕೊಟ್ಟಿದ್ರಂತೆ. ಈ ಒಂದು ಘಟನೆಯನ್ನ ನೀವು ಗಮನಿಸಬಹುದು. ಅಧಿಕಾರಿಗಳೇ ನೀವು ಶೌಚಾಲಯದಲ್ಲಿ ಉಳ್ಕೊಳ್ಳಿ, ಅಲ್ಲಿ ವಾಸ್ತವ್ಯ ಮಾಡಿ ಅನ್ನುವಂತಹ ಒಂದು ನೆಲೆಯನ್ನ ಅಲ್ಲೇ ಕಂಡ್ಕೊಳ್ಳಿ ಅನ್ನುವಂತಹ ಒಂದು ಸೂಚನೆಯನ್ನ ಅಧಿಕಾರಿಗಳೇ ಕೊಟ್ಟಿದ್ದಾರೆ ಅನ್ನುವಂಥದ್ದು. 5 ವರ್ಷಗಳ ಹಿಂದೆ ಲಕ್ಷ್ಮಮ್ಮ ಅವರ ಗಂಡ ಮದ್ಯವ್ಯಸನಿಯಾಗಿದ್ದಂತಹ ಸಂದರ್ಭದಲ್ಲಿ ಇದೇ ಕಾರಣಕ್ಕಾಗಿ ಸಾವನ್ನಪ್ಪುತ್ತಾರೆ. ನೆಲೆ ಇಲ್ಲದಂತಹ ಲಕ್ಷ್ಮಮ್ಮ ಸಾರ್ವಜನಿಕ ಶೌಚಾಲಯದಲ್ಲಿ ವಾಸ್ತವ್ಯ ಹೂಡೋದಕ್ಕೆ ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ಇದು ಅಧಿಕಾರಿಗಳ ಗಮನಕ್ಕೆ ಬರುತ್ತೆ. ಆದ್ರೆ ಅಧಿಕಾರಿಗಳು ಬೇರೆ ವ್ಯವಸ್ಥೆಯನ್ನ ಮಾಡುವ ಬದಲು, ಬೇರೆ ವ್ಯವಸ್ಥೆಯನ್ನ ಮಾಡಿಕೊಡುವ ಬದಲು ಅಲ್ಲೇ ಉಳ್ಕೊಳ್ಳಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರಂತೆ. 10 ವರ್ಷಗಳಿಂದ ಇದೇ ಶೌಚಾಲಯದಲ್ಲಿ ಲಕ್ಷ್ಮಮ್ಮ ತನ್ನ ಮಗಳ ಜೊತೆ ವಾಸವನ್ನ ಮಾಡ್ತಾ ಇದ್ದಾರೆ, ವಾಸ್ತವ್ಯವನ್ನ ಹೂಡಿದ್ದಾರೆ. ಅಧಿಕಾರಿಗಳಿಗೆ ನಿಜವಾಗ್ಲೂ ಕೂಡ ಇದು ಗಮನಕ್ಕೆ ಬಂದ್ರು, ಯಾಕೆ ಈ ರೀತಿಯಾಗಿ ಒಂದು ವಾಸ್ತವ್ಯವನ್ನ ಅವರಿಗೆ ಅಥವಾ ನೆಲೆಯನ್ನ ಕಲ್ಪಿಸಿಕೊಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನುವಂತಹ ಪ್ರಶ್ನೆ. ಸಾಕಷ್ಟು ಜನರಿಗೆ ಮನೆ ಇದ್ರೂ ಕೂಡ ಮತ್ತೊಂದು ಮನೆಯ ವ್ಯವಸ್ಥೆ ಸಿಗುತ್ತೆ, ಆದ್ರೆ ಒಂದು ಮನೆ ಇಲ್ಲ ಅನ್ನುವಂಥದ್ದು ಗೊತ್ತಿದ್ರು ಕೂಡ ಬಡತನ ರೇಖೆಗಿಂತ ಇದ್ದಂಥವರಿಗೆ ವಸತಿ ಸೌಲಭ್ಯವನ್ನ ಕೊಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಯಾಕೆ ಪ್ರಯತ್ನ ಮಾಡಲಿಲ್ಲ, ಅಧಿಕಾರಿಗಳು ಯಾಕೆ ಶೌಚಾಲಯದಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರು ಅನ್ನುವಂಥದ್ದು ಈಗ ಎದ್ದಿರುವ ಪ್ರಶ್ನೆ. ವರ್ಷಗಳಿಂದ ತಾಯಿ ಲಕ್ಷ್ಮಮ್ಮ ತನ್ನ ಮಗಳ ಜೊತೆ ಶೌಚಾಲಯದಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ. ಇದು ಅಧಿಕಾರಿಗಳಿಗೂ ಕೂಡ ಗೊತ್ತಿದೆ, ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಇರುವಂತದ್ದು ಏನು ಅಲ್ಲ. 10 ವರ್ಷಗಳಿಂದಲೂ ಕೂಡ ಇದೇ ಶೌಚಾಲಯದಲ್ಲಿ ತನ್ನ ಮಗಳ ಜೊತೆ ಇದ್ದಾರೆ ಲಕ್ಷ್ಮಮ್ಮ, ಮಗಳು ಸುಚಿತ್ರ ಅಲ್ಲೇ ವಾಸವಾಗಿದ್ದಾರೆ. ಅದರಲ್ಲೂ ಕೂಡ ನೀವು ಗಮನಿಸಬಹುದು ದೃಶ್ಯದಲ್ಲಿ ಸಾರ್ವಜನಿಕ ಶೌಚಾಲಯ ಅಂತ ಬರೆದಿದೆ, ಅದನ್ನೇ ಮನೆಯಾಗಿ ಮಾಡಿಕೊಂಡಿದ್ದಾರೆ ಲಕ್ಷ್ಮಮ್ಮ. ಕೂಲಿ ಕೆಲಸ ಮಾಡಿ ಮಗಳನ್ನ ಓದಿಸ್ತಾ ಇದ್ದಾರೆ. 5 ವರ್ಷಗಳ ಹಿಂದೆ ಮದ್ಯವ್ಯಸನಿಯಾಗಿದ್ದ ಇವರ ಗಂಡ ಸಾವನ್ನಪ್ಪುತ್ತಾರೆ. ಎಲ್ಲೂ ಕೂಡ ನೆಲೆ ಇಲ್ಲ ಇವರಿಗೆ, ಒಂದು ಮನೆ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಶೌಚಾಲಯದಲ್ಲಿ ಉಳ್ಕೊಳ್ತೀನಿ ಅಂತ ಅಧಿಕಾರಿಗಳ ಹತ್ರ ಹೋಗಿ ಕೇಳಿದ್ರೆ ಸರಿ ಅಲ್ಲೇ ಉಳ್ಕೊಳ್ಳಿ ಅನ್ನುವಂತಹ ಒಂದು ಮಾತನ್ನ ಕೊಡ್ತಾರೆ. ನಾವು ಅಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರು ಅಂತ ನಾವು ಈ ಒಂದು ಸುದ್ದಿಯನ್ನ ಮಾಡ್ತಾ ಇಲ್ಲ. ಅವಕಾಶವನ್ನ ಕೊಡೋದ್ರ ಬದಲು ಬೇರೆ ವ್ಯವಸ್ಥೆಯನ್ನ ಮಾಡಬಹುದಿತ್ತಲ್ಲ, ಶೌಚಾಲಯದಲ್ಲೇ ಉಳ್ಕೊಳ್ಳೋದಕ್ಕೆ ಯಾಕೆ ಅವಕಾಶವನ್ನ ಮಾಡಿಕೊಟ್ರು? ಆ ಬೇರೆ ರೀತಿಯಲ್ಲಿ ವಸತಿ ಸೌಲಭ್ಯವನ್ನ ಕಲ್ಪಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಯಾಕೆ ಅಧಿಕಾರಿಗಳು ಹಿಂದೆ ಬಿದ್ರು ಅನ್ನುವಂತಹ ಪ್ರಶ್ನೆಯನ್ನ ನಾವು ಕೇಳ್ತಾ ಇದೀವಿ. ಎಲ್ಲ ಉಳ್ಕೊಳ್ಳೋದಕ್ಕೆ ಅವಕಾಶ ಇಲ್ಲದವರಿಗೆ ಒಂದು ನೆಲೆಯನ್ನಾದ್ರೂ ನಾವು ಕೊಟ್ವಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾವು ಮಾತನಾಡ್ತಾ ಇಲ್ಲ. ಅದರ ಬದಲಾಗಿ ಶೌಚಾಲಯದಲ್ಲೇ ಉಳ್ಕೊಳ್ಳಿ ಅನ್ನುವ ಬದಲು ಬೇರೆ ವ್ಯವಸ್ಥೆಯನ್ನ, ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಸಿಕೊಡಬಹುದಿತ್ತಲ್ವಾ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಈಗ ಇಲ್ಲಿ ಇರುತ್ತೆ. ಯಾಕಂದ್ರೆ ಯಾರು ಕೂಡ ಶೌಚಾಲಯದಲ್ಲೇ ಉಳ್ಕೊಳ್ಳೋದಕ್ಕೆ ಯಾರು ಕೂಡ ಮನಸ್ಸು ಮಾಡೋದಿಲ್ಲ ಅಥವಾ ಇಷ್ಟ ಪಡೋದಿಲ್ಲ. ಅದರಲ್ಲೂ ಕೂಡ ಅವರ ಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸಬಹುದು. ಶೌಚಾಲಯದಲ್ಲೇ ಇರಬೇಕಾದಂತಹ ಸ್ಥಿತಿಯನ್ನ ನೆನಪಿಸಿಕೊಂಡ್ರೆ ಅಧಿಕಾರಿಗಳಿಗೆ ಅವರಿಗೆ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಯಾಕಾಗಿಲ್ಲ ಅನ್ನುವಂತಹ ಪ್ರಶ್ನೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನವೀನ್ ಕುಮಾರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನವೀನ್, 10 ವರ್ಷಗಳಿಂದ ಸಾರ್ವಜನಿಕ ಶೌಚಾಲಯದಲ್ಲೇ ಇವರು ತನ್ನ ಮನೆಯನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಧಿಕಾರಿಗಳಿಗೆ ಗೊತ್ತು, ಅವರೇ ಓಕೆ ಅಲ್ಲಿ ಇರಿ ಅಂತ ಹೇಳ್ತಾರೆ, ಅವ್ರು ಇರುವಂತಹ ಪ್ರಶ್ನೆ ಅಲ್ಲ. ಅದೇ ಬೇರೆ ವ್ಯವಸ್ಥೆ ಮಾಡ್ಬೇಕು ಅಂತ ಅನ್ಸೇ ಇಲ್ವಂತ ಹಾಗಾದ್ರೆ ಅಧಿಕಾರಿಗಳಿಗೆ ಅಂತ? ನವಿತಾ, ಏನಂತಂದ್ರೆ ಇವತ್ತು ಈ ಒಂದು ದೃಶ್ಯ ಇರುವಂತದ್ದು ಒಂದು ಸಾಮಾಜಿಕ ಒಂದು ಸಾರ್ವಜನಿಕ ಸಮಾಜ ತಲೆಬಗ್ಸುವಂತ ಸಂಗತಿ ಇದು. ಯಾಕಂತಂದ್ರೆ 10 ವರ್ಷಗಳಿಂದ ಈ ತಾಯಿ ಮತ್ತೆ ಗಂಡ ಹೆಂಡತಿ ಇರ್ತಾರೆ, ಗಂಡ ಹೆಂಡತಿ ಒಂದು ಗುಡಿಸಲಲ್ಲಿ ಇರ್ತಾರೆ. ಸೊ ಅವರಿಗೆ ಒಂದು ಆಶ್ರಯ ನೀಡಬೇಕು ಅನ್ನುವಂತ ಒಂದು ಯಾವುದೇ ಒಂದು ಪರಿಕಲ್ಪನೆಗೆ ಯಾವುದೇ ಒಬ್ಬ ಜನಪ್ರತಿನಿಧಿಯಾಗ್ಲಿ ಅಧಿಕಾರಿಗಳಿಗೆ ಬಂದಿರೋದಿಲ್ಲ. ಅಲ್ಲಿ ಒಂದು ಶೌಚಾಲಯವನ್ನು ಕಟ್ಟಿರ್ತಾರೆ, ಆ ಶೌಚಾಲಯವನ್ನು ಕಟ್ಟಿಕೊಟ್ಟಾಗ ನಮ್ಗೆ ಒಂದು ಮನೆ ಬೇಕು ಅಂತ ಹೇಳಿ ಹೋಗಿ ಇವರು ಅಧಿಕಾರಿಗಳ ಬಳಿ ಹೋದಾಗ ಖಾಲಿ ಬಿದ್ದಿದೆ, ಆ ಶೌಚಾಲಯವನ್ನು ಯಾರು ಯೂಸ್ ಮಾಡ್ತಾ ಇಲ್ಲ, ನೀವೇ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ಸೊ ಅದಾಗಿ ಅವರು ಅಲ್ಲಿ
ಮಧ್ಯೆ ವಾಸವಿರ್ತಾರೆ. ಮತ್ತೆ ಒಂದು 5 ವರ್ಷಗಳ ಕೆಳಗಡೆ ಅವರ ಪತಿ ಸಹ ಒಂದು ಪಾನಮತರಾಗಿ ಯಾವಾಗ್ಲೂ ಕುಡಿದು ಒಂದು ಸಮಸ್ಯೆಗೊಳಗಾಗಿ ಮೃತಪಟ್ಟಿರ್ತಾರೆ. ಸೊ ಹಾಗಾಗಿ 5 ವರ್ಷಗಳಿಂದ ಸಹ ಆಕೆ ಕೂಲಿ ಮಾಡಿ ಬಂದು ಆ ಮಗಳನ್ನು ಸಹ ಅದೇ ಶೌಚಾಲಯದಲ್ಲಿ ಒಂದು ಜೀವನವನ್ನು ಸಾಗಿಸ್ತಾ ಇರುವಂತದ್ದು ಇದು ಮಾನವ ಸಮಾಜವೇ ತಲೆಬಗ್ಸುವಂತ ಸಂಗತಿ. ಏನಂತಂದ್ರೆ ಯಾಕೆ ಇವರು ಒಂದು ಮನೆ ಕಟ್ಕೊಳ್ಳೋದಕ್ಕೆ ಕೆಲವರಿಗೆ 2-3 ಮನೆಗಳನ್ನ ಗ್ರಾಂಟ್ ಮಾಡಿಕೊಡ್ತಾರೆ ಅಧಿಕಾರಿಗಳು, ಕೆಲವರಿಗೆ ಶೌಚಾಲಯ ಕಟ್ಕೊಳ್ಳೋದಕ್ಕೆ ದುಡ್ಡನ್ನು ಸಹ ಕೊಡೋದಿಲ್ಲ ಅಧಿಕಾರಿಗಳು. ಅಂತ ಒಂದು ಶೌಚಾಲಯ ಮತ್ತೆ ಬಯಲು ಮುಕ್ತ ಬಯಲು ದೇಸೆ ಅನ್ನುವಂತ ಒಂದು ಕಾನ್ಸೆಪ್ಟ್ ಸಹ ಇದೆ. ಅದರಲ್ಲೂ ಸಹ ಇವರು ಈ ರೀತಿಯಾದಂತಹ ಒಂದು ಅಮಾನವೀಯ ಕೃತ್ಯಗಳನ್ನು ಮಾಡ್ತಾ ಇರುವಂತ ಅಧಿಕಾರಿಗಳು ಒಂದು ನಾಚಿಕೆಗೇಡಿದ ಸಂಗತಿ. ಇದುವರೆಗೂ ಜನಪ್ರತಿನಿಧಿಗಳಿಗೆ ಓಟ್ ಹಾಕಿಸ್ಕೋಬೇಕಾದ್ರೆ ಅಲ್ಲಿ ಹೋಗಿ ಅವ್ರಿಗೆ ವೋಟರ್ ಐ ಡಿ ಇದೆ ಎಲ್ಲ ಇದೆ ವೋಟನ್ನು ಹಾಕಿಸ್ಕೊಳ್ಳೋದಕ್ಕೆ ಮಾತ್ರ ಅಲ್ಲಿ ಹೋಗ್ತಾರೆ ಹೊರತು ಯಾವುದೇ ರೀತಿಯಾದಂತಹ ಸಹಾಯಕ್ಕೆ ಯಾವ ಒಂದು ಜನಪ್ರತಿನಿಧಿಗಳ ಅಧಿಕಾರಿಗಳು ಅಲ್ಲಿ ಮುಂದೆ ಬಂದಿಲ್ಲ ಅಂತ. ಅಂದ್ರೆ ಈಗ 5 ಸೆನ್ಸ್ ಮನೆಗಳನ್ನ ನಾವು ನೋಡಿದೀವಿ ಯಾವ ರೀತಿಯಾಗಿ ಇವೆ, ಯಾವುದೇ ರೀತಿಯಲ್ಲೂ ಸೌಲಭ್ಯಗಳು ಇಲ್ಲದಂತಹ ಸಂದರ್ಭದಲ್ಲಿ ಸರ್ಕಾರ ಮಾಡಿರುವಂತಹ ಯೋಜನೆ ಅಂತ ಹೇಳಿ. ಆದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮನೆಯನ್ನ ಮಾಡ್ಕೊಳ್ಳುವಂತಹ ವ್ಯವಸ್ಥೆಯನ್ನ ಮಾಡಿಲ್ಲ ಅಂತ ಹೇಳಿ. ನವೀನ್, ನಾನು ನಿಮ್ ಜೊತೆ ಮಾತನಾಡ್ತೀನಿ ಇದ್ರ ಬಗ್ಗೆ. ಏನ್ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಪಿಡಿಒ ಆಗಿರುವಂತಹ ಬಸವರಾಜ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಈಗ ಈ 10 ವರ್ಷಗಳಿಂದ ಒಂದು ಕುಟುಂಬ, ಲಕ್ಷ್ಮಮ್ಮ ಅನ್ನುವ ಅವರ ಕುಟುಂಬ, ಹಾಗೇನೆ ಅವ್ರ ಮಗಳು ಶೌಚಾಲಯದಲ್ಲೇ ವಾಸಿಸ್ತಾ ಇದ್ದಾರೆ 10 ವರ್ಷಗಳಿಂದಲೂ. ನಿಮಿಷ ನಾನು ಹೇಳ್ತೀನಿ ಮೇಡಮ್. ಮೇಡಮ್, ಅದು 10 ವರ್ಷದಿಂದ ಅಲ್ಲಿ ಶೌಚಾಲಯ ಕಟ್ಟಬೇಕು ಅಂತ ಒಂದು ಕಟ್ಟಡ ಕಟ್ಟಿದ್ರು. ಓಕೆ, ನಿಜ. ಅಲ್ಲಿ ಈವರೆಗೂ ಶೌಚಾಲಯ ಏನ್ ಕಟ್ಟಿಲ್ಲ ಮೇಡಮ್. ಅಲ್ಲಿ ಸರ್ ಸಾರ್ವಜನಿಕ ಶೌಚಾಲಯ ಅಂತಾನೆ ಬರ್ದಿದೆಯಲ್ಲ ಸರ್. ಮೇಡಮ್, ಬೋರ್ಡ್ ಬರ್ದಿದ್ದಾರೆ. ಅಲ್ಲಿ ಇರ್ತಕ್ಕಂಥವ್ರು 10-15 ವರ್ಷದಿಂದ ಕಟ್ಟಬೇಕಾದ್ರೆ ಯಾವ್ದೋ ಒಂದು ಯೋಜನೆ ಅಡಿ ಅಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲ ಮನೆಯವರು ಗಲಾಟೆ ಮಾಡಿದ್ರು. ಇಲ್ಲಿ ಶೌಚಾಲಯ ಕಟ್ಟಬೇಡಿ, ನಮ್ಗೆಲ್ಲ ವಾಸನೆ ಆಗುತ್ತೆ ಅಂತ ಬೇಡ ಅಂತ ಹೇಳಿದಾಗ ಆವತ್ತಿನ ಕಾಲದಲ್ಲಿ ಸ್ಟಾಪ್ ಮಾಡಿದಾರೆ ಮೇಡಮ್ ಅಲ್ಲಿ. ಅದು ಬೋರ್ಡ್ ಬರ್ದಿದ್ದಾರೆ ನಿಜ. ಆಗ EMI ಯಾರು ಗಂಡ ಇಲ್ಲ ಇಮ್ಮನ್ಗೆ, ಯಾವ್ದೇ ಒಂದು ಟೂರ್ ಇಲ್ಲದಕ್ಕೆ ಇಮ್ಮನ್ಗೆ ಎಲ್ಲೂ ಜಾಗ ಇಲ್ಲ. ಓಕೆ, ಜಾಗ ಇಲ್ಲದಕ್ಕೆ EMI 10 ವರ್ಷದಿಂದ ವಾಸ ಇದ್ದಾಳಂತೆ. ಬಟ್ ನಾನು ಈ 2 ದಿವಸದಿಂದ ಅಲ್ಲಿ ಜಾಗಕ್ಕೆ ಹೋಗಿ ಪರಿಶೀಲನೆ ಮಾಡಿಕೊಂಡು ಬಂದೆ. ಆ ಎಮ್ಮ ಬಿಲಾಂಗ್ಸ್ ಟು ST ಕ್ಯಾಟಗರಿ ಬರೋದ್ರಿಂದ ಅವ್ರಿಗೆ ಅಂಬೇಡ್ಕರ್ ನಿಗಮದಿಂದ ಯಾವಾಗ ಬೇಕಾದ್ರೂ ಮನೆಗಳನ್ನ ಕೊಡಬಹುದು. ಬಟ್ 10 ವರ್ಷ ಬೇಕಾಯ್ತಾ ಅನ್ನುವಂತಹ ಪ್ರಶ್ನೆಗೆ ಯಾವ ಒಂದ್ನಿಮಿಷ ನಾನು ಹೇಳಿ, ಅದು 10 ವರ್ಷದಿಂದ ಈವರೆಗೂ ನನಗ್ ಮನೆ ಬೇಕು ಅಂತ ಗ್ರಾಮ ಪಂಚಾಯತಿಗೆ ಅರ್ಜಿನೇ ನೀಡಿರೋದಿಲ್ಲ. ಅಲ್ಲಿ ಹೋಗಿ ಬಂದ್ರಿ ಅಂತ ನೀವ್ ಹೇಳಿದ್ರಿ ಸರ್. ಹೇಗಿತ್ತು ಸರ್ ಸಿಚುವೇಶನ್ ಅಲ್ಲಿ? ಮನೆ ತರಾನೇ ಇದೆಯಾ ಮನೆ ಹೇಗೆ? ಮೇಡಮ್, ಅವ್ರ ತಾಯಿ ಮಕ್ಕಳು ಇಬ್ರು ಇದಾರೆ, ಇಬ್ರು ವಾಸ ಮಾಡ್ಕೊಂಡಿದ್ದಾರೆ. ಬಟ್ ಈಗ ನಾವ್ ಏನ್ ಹೇಳಿದ್ವಿ ಅಂದ್ರೆ, ಆಯ್ಮ ನಾನು ಸ್ಥಳಕ್ಕೆ ಹೋದಾಗ ಸರ್ ನನಗೆ ಏನು ಗೊತ್ತಿಲ್ಲ ಈ ತರ ಆಗಿದೆ, ನಾನು ಇಲ್ಲೇ ಇರ್ತೀನಿ, ನನಗೆ ಆಯ್ಮ ಏನ್ ಹೇಳ್ತಾಳೆ ಜಾಗನೂ ಕೊಟ್ಟು ನನಗೆ ಮನೆ ಕಟ್ಟಕೊಡಿ ಅನ್ನೋ ಮಾತು ಆಯ್ಮ ಹೇಳಿದ್ಲು. ಅವತ್ತು ನಾವೇನ್ ಹೇಳಿದ್ವಿ, ನೋಡಮ್ಮ ನಿಮ್ಗೆ ಗ್ರಾಮ ಪಂಚಾಯತಿಯಿಂದ ಯಾವುದೇ ಒಂದು ಯೋಜನೆ ಅಡಿ ನಿಮ್ಗೆ ಮನೆ ಕೊಡ್ತೀವಿ ಅಂತಾನು ಹೇಳಿದೀವಿ. ಅದ್ರಿಂದ ಅವರು ನಮಗೆ ಸೂಕ್ತ ದಾಖಲಾತಿ ನೀಡಿದ್ದಲ್ಲಿ ನಾವು ಇವತ್ತೇ ಅಥವಾ ನಾಳೆನೆ ಅಪ್ಲೋಡ್ ಮಾಡೋದಕ್ಕೂ ರೆಡಿ ಇದೀವಿ ಗ್ರಾಮ ಪಂಚಾಯತಿಯಿಂದ ಮನೆ ಕೊಡೋದಕ್ಕೆ. ಓಕೆ, ಬಟ್ ಗ್ರಾಮ ಪಂಚಾಯತಿಯಿಂದ ಇಲ್ಲಿವರೆಗೂ ಕೂಡ ಅಂತಹದ್ದು ಯಾವುದೇ ಕೆಲಸ ಆಗಿಲ್ಲ ಅಂತ ನೀವು ಹೇಳ್ತಿರೋದು? ಅಲ್ಲ ಅಲ್ಲ ಅಲ್ಲ, ಆಯ್ಮ ಯಾವ್ದು ನಮ್ಗೆ ಅರ್ಜಿನೇ ಕೊಟ್ಟಿಲ್ಲ ಮೇಡಮ್. ಮನೆ ಬೇಕು ಅಂತ ಯಾವ್ದೇ ನೀಡಿಲ್ಲ. ಆಯ್ಮ ಅಲ್ಲಿ ಸ್ವಲ್ಪ ಆರಾಮಾಗಿದ್ದಾಳೆ, ಇದ್ದಾಳೆ ಅಷ್ಟೇ. ಇವಾಗ ನೀವು ಬಂದು ನಾಳೆ ಬೇಕಾದ್ರೆ ಲೈವ್ ರೆಕಾರ್ಡಿಂಗ್ ಮಾಡಿ, ಆಯ್ಮ ನಾನು ಅಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಯಾಕಂದ್ರೆ ಗಂಡ ಇಲ್ಲ, ಆಯ್ಮನ್ಗೆ ಎಲ್ಲೂ ಜಾಗ ಇಲ್ಲ. ಅಲ್ಲ ಸರ್, ಈಗ ಸರ್ಕಾರದಿಂದನೇ ಹಲವು ಯೋಜನೆಗಳು ಕೂಡ ಬಂದಿದೆ ಅಂತ ಹೇಳಿ, ಯಾಕಂದ್ರೆ ವಸತಿ ಇಲ್ಲದಂತಹವರಿಗೆ ವಸತಿಯನ್ನು ಕಟ್ಟುವಂತಹ ಪ್ರಯತ್ನ, 5 ಸೆನ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಯೋಜನೆಗಳು ಕೂಡ ಬಂದಿದೆ ಅಂತ ಹೇಳಿ, ಆ ತರದ ಯಾವುದೇ ಮನವಿಯನ್ನ ಅವ್ರು ಮಾಡ್ಕೊಂಡಿಲ್ಲ ಅಂತ ನೀವ್ ಹೇಳ್ತೀರಿ. ಒಂದು ಪ್ರಾಬ್ಲಮ್ ಏನಿದೆ, ಆಯ್ಮನ್ಗೆ ಜಾಗ ಇಲ್ಲ. ಈಗ ಗ್ರಾಮ ಪಂಚಾಯತಿಯಿಂದ ವಸತಿ ಯೋಜನೆಯಲ್ಲಿ ಮನೆ ಕೊಟ್ಟರು, ಆಯ್ಮನ್ಗೆ ಜಾಗ ಇಲ್ಲ. ಆಯ್ಮನ್ ನಾನು ಹೋದಾಗ ಕೇಳಿದೇನಂದ್ರೆ, ನನಗೆ ಜಾಗನೂ ಕೊಡಿ ಮನೆನೂ ಕೊಡಿ ಅಂತ ನಾನು ಭೇಟಿ ನೀಡಿದಾಗ ಆಯ್ಮ ಹೇಳಿದ್ದು ಆ ರೀತಿ. ಸರ್, ಈಗ ಮುಂದೆ ಹೇಗೆ ಹೇಗೆ ಈ ವಿಚಾರ? ಹೇಳಿದ್ದೀನಿ, ಸೂಕ್ತ ದಾಖಲಾತಿಗಳನ್ನ ಗ್ರಾಮ ಪಂಚಾಯತಿಗೆ ನೀಡಿದಲ್ಲಿ ಆಯ್ಮನ್ಗೆ ಒಂದು ವಸತಿ ವ್ಯವಸ್ಥೆ ಕಲ್ಪಿಸಿಕೊಡೋ ಜವಾಬ್ದಾರಿ ಗ್ರಾಮ ಪಂಚಾಯತಿ. ಸೂಕ್ತ ದಾಖಲಾತಿಗಳಂದ್ರೆ ಸರ್ ಅವರು ನೀವೇ ಹೇಳಿದ ಈಗ ನಮಗೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮೇಡಮ್, ಆಧಾರ್ ಕಾರ್ಡ್ ಬೇಕಾಗುತ್ತೆ, ರೇಷನ್ ಕಾರ್ಡ್, ಇಷ್ಟೆಲ್ಲ ದಾಖಲಾತಿಗಳನ್ನ ಗ್ರಾಮ ಪಂಚಾಯತಿಗೆ ನೀಡಿದಲ್ಲಿ ಆಮೇಲೆ ನಿವೇಶನ ಕೊಟ್ಟಲ್ಲಿ ನಾವು ನೀವೇ ಹೇಳ್ತೀರಿ ಸರ್ ಅವ್ರ ಹತ್ರ ಯಾವ್ದೇ ಜಾಗ ಇಲ್ಲ ಅಂತ ಹೇಳಿ, ಎಲ್ಲಿ ಸರ್ ನಿವೇಶನವನ್ನು? ಎಲ್ಲ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರೊಂದಿಗೆ ಅಲ್ಲಿ ಭೇಟಿ ನೀಡಿದೀವಿ ಮೇಡಮ್ ನಾವು 2 ದಿವಸದ ಹಿಂದೆ. ಈಗ ನಾಳೆ ನಮ್ಮ ಗ್ರಾಮ ಪಂಚಾಯತಿ ಒಂದು ಸಾಮಾನ್ಯ ಸಭೆ ಇದೆ, ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡ್ತೇವೆ. ಮಂಚೇನಹಳ್ಳಿ ಗ್ರಾಮ ಪಂಚಾಯತಿಲಿ ಎಲ್ಲಾದ್ರೂ ಆಯ್ಮನ್ಗೆ ಒಂದು ಜಾಗ ಸೂಕ್ತವಾದ ಜಾಗ ಇದ್ದಲ್ಲಿ ಅದನ್ನ ನಾವು ಗ್ರಾಮ ಸಭೆಯಲ್ಲಿ ನಮ್ಮ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಅಲ್ಲಿ ಜಾಗವನ್ನು ಕೊಟ್ಟು ಮನೆಯನ್ನು ಕೊಡೋ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಸರ್, ಧನ್ಯವಾದಗಳು ಸರ್. ಆ ಒಂದು ಕೆಲಸ ನಿಮ್ಮಿಂದ ಆಗ್ಲಿ, ಅವರಿಗೆ ಒಂದು ವಸತಿ ಸಿಗುವಂತಹ ಒಂದು ಅವಕಾಶ ಸಿಗ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಧನ್ಯವಾದಗಳು ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.
ಒಂದೇ ಯುವತಿಗೆ ಇಬ್ಬರು ಗಂಡರೊಂದಿಗೆ ಸಬ್ ರಿಜಿಸ್ಟ್ರಾರ್ ಕಚೇರಿ ಅಧಿಕಾರಿಗಳು ಮದುವೆ ಮಾಡಿಸಿ ಎಡವಟ್ಟು ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಲ್ಲಿ ಘಟನೆ ನಡೆದಿದೆ. ಮೊದಲ ಪತಿ ತನ್ನ ಹೆಂಡತಿನ ಮನೆಗೆ ಕಳುಹಿಸಿಕೊಡಿ ಅಂತ ಹೇಳಿ ಮಾವನ ಮನೆಗೆ ಕರೆಯೋದಿಕ್ಕೆ ಹೋದಾಗ ಪ್ರಿಯತಮೆಯ ಎರಡನೇ ಮದುವೆ ವಿಷಯ ಬಟಾಬಯಲಾಗಿದೆ. ಪೋಷಕರ ಒತ್ತಡಕ್ಕೆ ಮಣಿದು ಯುವತಿ ಮೊದಲ ಪತಿಗೆ ಕೈ ಕೊಟ್ಟು ಇನ್ನೊಬ್ಬನ ಜೊತೆ ವಿವಾಹವಾಗಿದ್ದಾಳೆ ಅಂತ ಹೇಳಿ ಮೊದಲ ಪತಿ ಆರೋಪ ಮಾಡುತ್ತಿದ್ದಾರೆ. ಇನ್ನು ಎರಡನೇ ಮದುವೆಯನ್ನ ಸಬ್ ರಿಜಿಸ್ಟ್ರಾರ್ ಅಧಿಕಾರಿಗಳು ನೋಂದಣಿ ಮಾಡಿಸಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ನಾನು ಇಷ್ಟಪಟ್ಟು ಕಾರವಾರದಲ್ಲಿ ನೋಂದಣಿ ವೀರ ಗಣಪತಿ ದೇವಸ್ಥಾನದಲ್ಲಿ ಮದುವೆ ಆಗಿ ಕಾರವಾರ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಅವಳು ಒಪ್ಪಿ ಮದುವೆ ಆದ ನಂತರದಲ್ಲಿ ಅವಳು ಕಂಟ್ರೋಲ್ ಕ್ಲಾಸಿಗೆ ಹೋಗ್ತಿದ್ದ ಕಾರಣವಾಗಿ ನಾನು ಕೂಡ ಅವಳು ಇಲ್ಲಿ ಅಂತ ವಿಚಾರ ಅವಳು ಹೇಳಿದ ಮುಖಾಂತರವಾಗಿ ನಾನು ಬೆಂಗಳೂರಿಗೆ ಹೋದೆ. ಅದಾದ ನಂತರ ನನಗೆ ಅವಳ ವಿಚಾರವನ್ನು ತಿಳಿಸಿದೆ. ಒಳಗಡೆಯಿಂದ ಅವಳಿಗೆ ಬೇರೆ ವಿವಾಹನ ಮಾಡಿದ್ದಾರೆ ಬಲಾತ್ಕಾರದಿಂದ. ಅವಳ ತಾಯಿ ಮತ್ತು ಅವಳಿಗೆ ಸಂಬಂಧಪಟ್ಟಂತಹ ಸಂಬಂಧಿಕರು ಯಾರಿದ್ದಾರೆ ಅವರೆಲ್ಲ ಮಾಡಿದ್ದಾರೆ. ಆದ್ದರಿಂದ ನನಗೆ ಇದರಿಂದ ಇವರಿಂದ ಮೋಸವಾಗಿದೆ, ನನಗೆ ದಯವಿಟ್ಟು ನ್ಯಾಯವನ್ನು ಕೊಡಿಸಿ ಅಂತ ನಾನು ನ್ಯಾಯಾಲಯದ ಮೊರೆಯನ್ನು ಹೋಗ್ತಾ ಇದ್ದೇನೆ ಅಂದರೆ ಮುಖಾಂತರವಾಗಿ ಎಲ್ಲರೂ ಕೂಡ ಈ ರೀತಿ ಪ್ರೀತಿಸಿ ಮೋಸ ಮಾಡೋದ್ರ ಜೊತೆಗೆ ಇತರ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಗಣಪತಿ ಭಟ್ ಅವರೇ ಫೋನ್ ಸಂಪರ್ಕದಲ್ಲಿದ್ದಾರೆ. ಗಣಪತಿ ಭಟ್ ಅವರು, ಆಕ್ಚುಲಿ ಏನ್ ಆಗಿದೆ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಅಂದ್ರೆ, ನಿಮ್ ಮದ್ವೆ ಆಗಿತ್ತು ಮೊದಲು, ಆ ನಂತರ ಇವರು ಸಬ್ ರಿಜಿಸ್ಟರ್ಗೆ ಹೋಗಿ ತಮ್ಮ ಇಷ್ಟಪಟ್ಟಂತ ಹುಡುಗನ ಜೊತೆ ಮದ್ವೆ ಆಗಿದ್ದ ಇವರು? ಅಲ್ಲ ಮೇಡಮ್, ಇವಾಗ ನಮ್ದಿಬ್ರು ಲವ್ ಮ್ಯಾರೇಜ್. ಓಕೆ, ಆಯ್ತಾ? ನಾವಿಬ್ರು ಒಂದ್ ವರ್ಷದಿಂದ ಪರಸ್ಪರ ಇಷ್ಟಪಟ್ಟು ನಮ್ಮ ದೂರದ ರಿಲೇಟಿವ್ ಆಗಿ ಆಗ್ತಾಳೆ ಅವ್ರ ಹುಡುಗಿ. ಓಕೆ, ತಮ್ಮ ಸಂಬಂಧಿಕರ ಮುಖಾಂತರವಾಗಿ ಹೋಗಿ ನಾನು ಬೆಂಗಳೂರಿನಲ್ಲಿ ಇರ್ತೇನೆ. ಓಕೆ, ಅವಳು ಯಲ್ಲಾಪುರ ಎನ್ನುವಂತ ಕಾರವಾರ ತಾಲೂಕಿನಲ್ಲಿ ಇರ್ತಾಳೆ. ಆ ತನ್ನ ಒಬ್ಬರು ಇಷ್ಟಪಟ್ಟು ಅವಳು ಬರೀ ಭೇಟಿನೂ ಆಗಿ ಅವ್ರ ತಾಯಿ ಅಡ್ಡಿ ಇದೆ ಅಂತ ಗೊತ್ತಾಗಿ ಅವಳು ಆಗಿದ್ರೆ ನಾವು ಮುಂಚಿತವಾಗಿ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗಿ ಮದುವೆ ಶಾಸ್ತ್ರ ಮಾಡೋಣ ಎನ್ನುವಂತ ವಿಚಾರ ಬಂತು. ಓಕೆ, ದೇವಸ್ಥಾನಕ್ಕೆ ಹೋಗಿ ದೇವರ ಎದುರುಗಡೆ ನಾವು ಪರಸ್ಪರ ಹಾರವನ್ನು ಬದಲಾವಣೆ ಮಾಡ್ಕೊಂಡ್ವಿ. ಓಕೆ, ಅದನ್ನು ಎಲ್ಲಿ ನಾವು ಪಬ್ಲಿಕ್ ಮಾಡ್ಕೊಳ್ಳಿಲ್ಲ, ಏನು ಮಾಡಿದ್ರೆ ಹಾಗೆ ನಮ್ಗೆ ಸೆಟ್ಟಿಗೆ ಆಗ್ಬೇಕು ಗೌರ್ಮೆಂಟ್ ವತಿಯಿಂದ ಅಂತ ನಾವು ಸಬ್ ರಿಜಿಸ್ಟ್ರ್ ಆಫೀಸ್ ಅಲ್ಲಿ 7ನೇ ತಾರೀಕು ಫೆಬ್ರವರಿಯಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸ್ ಅಲ್ಲಿ. ಹೌದು ಹೌದು, ಅದಾದ ನಂತರವೂ ಕೂಡ ಅವಳು ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ತಿದ್ದ ಕಾರಣವಾಗಿ ತಾಯಿಗೂ ಕೂಡ ಹೆದರಿ ನಾನು ಇಲ್ಲೇ ಇರ್ತೇನೆ, ಹಾಗಿದ್ರೆ ನಾನು ಕಂಪ್ಯೂಟರ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ನಾನು ನಿಮ್ ಜೊತೆ ಬೆಂಗಳೂರಿಗೆ ಬರ್ತೇನೆ ಅನ್ನುವಂತ ಮಾಹಿತಿ ಕೊಟ್ಲು. ಓಕೆ, ಅದಾದ ನಂತರ ಫೋನಿಗೂ ಕಾಂಟ್ಯಾಕ್ಟ್ ಇಲ್ಲ ಒಂದು 2 ತಿಂಗಳಿಂದ. ಯಾಕೆ ಹೀಗಾಯ್ತು ಅಂತ ಮನೆಗೆ ಭೇಟಿ ಮಾಡಿದಾಗ ತಾಯಿ ನಮ್ಗೆ ಬೆದರಿಕೆ ಮಾತುಗಳನ್ನ ಮತ್ತೆ ಧೋರಣೆ ಮಾತುಗಳನ್ನ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಓಕೆ, ಅವಳಿಲ್ಲ ಅವ್ರ ರಿಲೇಟಿವ್ ಮನೆಗೆ ಹೋಗಿದ್ದಾಳೆ, ಹಾಗೆ ನೀವ್ ಯಾಕೆ ಬರ್ತೀರಾ ಮನೆ ನಮ್ಮ ಮನೆಗೆ ಯಾಕೆ ಬರ್ತೀರಾ ಹಾಗೆ ಹೀಗೆ ಕೆಲಸ ಶುರು ಮಾಡಿದ್ರು. ಓಕೆ, ನೀವು ಮದುವೆ ಆಗಿದ್ರೆ ಅವರು ತಾಳಿಯಲ್ಲಿ ಫೋಟೋದಲ್ಲಿ ಹಾಗೆ ಹೀಗೆ ಅನ್ನ ಸ್ಟಾರ್ಟ್ ಮಾಡಿದ್ರು ತಾಯಿ. ಓಕೆ, ಅದಾದ ನಂತರ ನಮಗೆ ಬೇರೆ ಯಾವುದು ವಿಚಾರಗಳು ಗೊತ್ತಿಲ್ಲ. ಇವಾಗ 19ನೇ ತಾರೀಕು ಅವಳನ್ನ ಬೇರೆಯವರಿಗೆ ಬಲಾತ್ಕಾರನ್ನ ಮದುವೆ ಮಾಡಿದ್ದಾರೆ ಅನ್ನೋ ವಿಚಾರ ಸಿಕ್ತು. ಓಕೆ, ಮತ್ತೆ ಅದಾದ ನಂತರ ಸಬ್ ರಿಜಿಸ್ಟರ್ ಒಂದು ರಿಜಿಸ್ಟರ್ ಆಗಿದ್ರೂ ಕೂಡ 23ನೇ ತಾರೀಕಿಗೆ ಸಬ್ ರಿಜಿಸ್ಟರ್ ಆಫೀಸರ್ ಅಲ್ಲಿ 1955 ಆಕ್ಟ್ ಪ್ರಕಾರ ಹಿಂದೂ ಮ್ಯಾರೇಜ್ ಆಕ್ಟ್ ಪ್ರಕಾರ ಮತ್ತೆ ಸಬ್ ರಿಜಿಸ್ಟರ್ ಆಫೀಸರ್ ರಿಜಿಸ್ಟರ್ ಮಾಡಿದ್ದಾರೆ. ಮತ್ತೆ ಆಗಿದೆ? ಹೌದು. ಓಕೆ, ಇವಾಗ ಅದು ಯಾಕೆ ಏನು ಅನ್ನೋ ನನಗೂ ಬೆಂಗಳೂರಿನಲ್ಲಿ ಇರೋದ್ರಿಂದ ಯಾರು ಮಾಹಿತಿ ಕೊಡ್ಲಿಲ್ಲ. ಓಕೆ, ನಮ್ಮ ಕಡೆಯಿಂದ ಹೀಗಾಗಿದೆ ಅಂತ ವಿಚಾರ ಆಗಿದ್ರೆ ನಾನು ಇಮಿಡಿಯೇಟ್ ಆಗಿ ಊರು ಬೆಂಗಳೂರಿಂದ ಹೊರಟು ಊರಿಗೆ ಬಂದು ಸಬ್ ರಿಜಿಸ್ಟರ್ ಆಫೀಸರ್ ಡಾಕ್ಯುಮೆಂಟ್ ಅಲ್ಲಿ ತೆಗೆದು ತಮಕ. ಈಗ ಹುಡುಗಿ ಕೂಡ ನಿಮ್ಮ ಹತ್ರ ಏನು ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಮಾಡ್ಲಿಲ್ವಾ? ನಾನು ಮಾಡಿದೆ, ಅವಳಿಗೆ ಫೋನು ಕೂಡ ಕೊಡ್ಲಿಲ್ಲ. ನಾನು ಅವ್ರ ಮನೆ ಹೋದಾಗ ಕೂಡ ಆಶಾ ಎಲ್ಲಿ ಅವಳು ಹೆಸರು ಆಶಾ ಅಂತ ಹೇಳ್ತೇವೆ ಎಲ್ಲಿ ಅಂತ ಕೇಳಿದಾಗ ಅವಳು ಇಲ್ಲ ಅಂತ ಅವ್ಳ ತಾಯಿ ಹೇಳಿದ ತಕ್ಷಣ ನಾನು ರೂಮ್ ಬಾಗಿಲು ಓಪನ್ ಮಾಡಿದೆ. ಮಾಡಿದ ತಕ್ಷಣ ಅವ್ಳು ಒಳಗಡೆ ಇದ್ಲು. ಈ ತರ ರೂಮ್ ಎಲ್ಲ ಹಾಕಿ ಬೆದರಿಸಿ ಬೆದರಿಕೆ ಮಾಡಿದಾಗ ಅವಳು ಕೂಡ ಹೆದರಿಸ್ತಾಳೆ ತಾಯಿಗೆ. ಕರೆಕ್ಟ್, ಅಮ್ಮ ಹೇಳಿದವ್ರನ್ನ ಮದುವೆ ಆಗಲ್ಲ ಈಗೇನಕ್ ಬೇಕು ಅನ್ನೋ ಕಾರಣದಿಂದ ಅವನು ಮದುವೆ ಆಗಿರ್ಬಹುದಲ್ವಾ? ಓಕೆ, ಆಗಿದೆ ಅನ್ನುವಂತ ವಿಚಾರ. ಓಕೆ, ಅಂದ್ರೆ ಈಗ ಒಬ್ರಿಗೆ ಅಂದ್ರೆ ಎರಡೆರಡು ರಿಜಿಸ್ಟ್ರೇಷನ್ ಆಗಿದೆ ಅಂತ ನೀವು ಹೇಳ್ತಿದ್ದೀರಿ. ಹೌದು, ಅದರಲ್ಲಿ ಅಂದ್ರೆ ಅವ್ರ ಈಗ ಸಬ್ ರಿಜಿಸ್ಟ್ರೇಷನ್ ರಿಜಿಸ್ಟರ್ ಮೇಲೆನೆ ನಿಮ್ಮ ಕಂಪ್ಲೇಂಟ್ ಇರೋದು? ಹೌದು, ಸಬ್ ರಿಜಿಸ್ಟರ್ ಮೇಲೆ ಕಂಪ್ಲೇಂಟ್ ಇದೆ. ಜೊತೆಗೆ ಯಾಕಂದ್ರೆ ಅದು ಆಧಾರ್ ಕಾರ್ಡ್ ಲಿಂಕ್ ಆಗಿರೋದ್ರಿಂದ ಒಂದ್ ಕಡೆ ಸಬ್ ರಿಜಿಸ್ಟರ್ ಆಗಿದೆ ಅಂದ್ರೆ ಇವ್ರ ಎರಡ್ ಕಡೆ ಹೆಂಗ್ ಮಾಡಿದ್ರು, ಹಾಗೆ ಹತ್ತಲ ಮಾಡ್ಕೊಂಡು ಮೋಸ ಮಾಡ್ಬೋದಲ್ಲ 10 ಜನ ಹುಡುಗರಿಗೂ ಕೂಡ. ಒಂದು ಮತ್ತೊಂದೇನು, ತಾಯಿನೂ ಕೂಡ ಬಲತ್ಕಾರದಿಂದ ಅವಳನ್ನು ಮದುವೆ ಮಾಡಿದ್ರು. ನಾವು ರಿಲೇಷನ್ ಮುಖಾಂತರ ಅವ್ರ ಮನೆ ಹೋದಾಗ್ಲೂ ಕೂಡ ಅವಳಿಗೆ ಇಷ್ಟ ಇದೆ, ಹುಡುಗಿ ಏನು ಅಭ್ಯಂತರಗಳಿಲ್ಲ. ಅವಳಾಗೆ ಸಬ್ ರಿಜಿಸ್ಟರ್ ಆಫೀಸಿಗೆ ಬಂದು ಅವಳಾಗೆ ಸಿಗ್ನೇಚರ್ ಹಾಕಿ ಅವಳಾಗೆ ಇಷ್ಟಪಟ್ಟು ನನ್ನ ಲವ್ ಮಾಡಿ ಮದುವೆ ಆಗಿತ್ತು. ತಾಯಿ ಎನ್ನುವಂತಹ ತಾಯಿ ಕಡೆಯಿಂದಾಗಿ ಅವಳ ಬಲತ್ಕಾರದಿಂದ ಅವಳಿಗೆ ಹೆದರಿಸಿ ಬೆದರಿಸಿ ಅವಳನ್ನ ಈ ತರ ಮಾಡಿ ಬಲತ್ಕಾರ ಮದುವೆ ಮಾಡ್ಕೊಟ್ಟಿದ್ದಾರೆ. ಓಕೆ, ಈಗ್ಲೂ ಕೂಡ ಹುಡುಗಿಗೆ ಇಷ್ಟ ಇಲ್ಲ ಅಂತ ನೀವು ಹೇಳ್ತಿದ್ದೀರಿ? ಇಷ್ಟ ಇಲ್ಲ ಅಂತಂದ್ರೆ ತಾಯಿ ಮುಖಾಂತರ ಹೆದರಿಸಿ ಬೆದರಿಸಿ ಮಾಡಿದಾಗ ಇವ್ ಮದುವೆ ಆದ ಒಂದ್ ಕಡೆನೆ ಇರ್ತಾಳಲ್ವಾ ಅವಳಿಗ. ಮುಂದೆ ಹೇಗೆ ಕಾನೂನು ಹೋರಾಟ ಮಾಡ್ತೀರಾ ನೀವು? ಹೌದು, ನಾನು ಯಾಕಂದ್ರೆ ಈಗ ಆಲ್ರೆಡಿ ನಾನು SP ಆಫೀಸ್ ಹತ್ರ ಇದ್ದೇನೆ ಕಾರವಾರದಲ್ಲಿ. ಈಗ
ಈ ಆಸ್ತಿ ಆಫೀಸ್ ಹತ್ರ ಸರ್ ಅನ್ನ ಮೀಟ್ ಮಾಡಿ ಅವರಿಗೆ ನಮ್ಮ ಆದಂತಹ ಈ ಕ್ರಮಕ್ಕೆ ಈ ಮೋಸಕ್ಕೆ ನಮಗೊಂದು ನ್ಯಾಯ ಒದಗಿಸಿ ಅಂತ ನಾನು ಅವ್ರ ಹತ್ರ ಕೋರಿಕೆ ಅಂತ ಅನಿಸ್ತೇನೆ. ಓಕೆ, ಅಂದ್ರೆ ಈಗ ಯಾವ ರೀತಿಗೆ ಈಗ ಮತ್ತೆ ಆ ಹುಡುಗಿನೇ ಬೇಕು ಅಂತ ಏನಾದ್ರೂ ನಿಮ್ದು ಹೋರಾಟನ ಅಥವಾ ಸಬ್ ರಿಜಿಸ್ಟರ್ ಈ ತರ ಮೋಸ ಆಗಿದೆ ಅಂತ ಹೋರಾಟನ ಹೇಗೆ? ನಂಗೆ ಸಬ್ ರಿಜಿಸ್ಟರ್ ಮೋಸ ಆಗಿದೆ ಅನ್ನೋದು ಎಕ್ಸ್ಟ್ರಾ. ನಾನು ಇಷ್ಟಪಟ್ಟಂತ ಅವ್ರಿಗೇನ ಅವಳು ಇಷ್ಟಪಟ್ಟಿದ್ದು ಅದನ್ನ ಬಲತ್ಕಾರವಾದ ತಾಯಿಯ ಧೋರಣೆಯಿಂದ ಅವಳನ್ನು ಬೇರೆಯವರಿಗೆ ಮದುವೆ ಮಾಡಿದಾರಲ್ವಾ, ಅದ್ರ ವಿರುದ್ಧನೇ ಕ್ರಮ ತಗೊಳ್ಬೇಕು. ಮತ್ತೆ ಆ ವಿಚಾರ ಗೊತ್ತಿದ್ರು ಮದುವೆ ಆಗಿದ್ದಾನೆ ಆ ವ್ಯಕ್ತಿ, ಅವನು ಇದಂತರನೇ ಕ್ರಮ ತಗೋಬೇಕು. ಮತ್ತೆ ಅದೆಲ್ಲ ಗೊತ್ತಿದ್ರು ಕೂಡ ರಿಜಿಸ್ಟರ್ ಆಗಿದ್ರು ಕೂಡ ಇವರು ವಿಚಾರ ಮಾಡಿ ರಿಜಿಸ್ಟರ್ ಮಾಡ್ತಿದ್ದಾರೆ, ಅವರು ಇದನ್ನ ಕ್ರಮ ತಗೊಳ್ಬೇಕು. ಯಾಕಂದ್ರೆ ಮೂರು ಜನರಿಗೆ ತಪ್ಪಾಗಿದೆ ಇದರಲ್ಲಿ. ಓಕೆ, ಥ್ಯಾಂಕ್ ಯು ಗಣಪತಿ ಭಟ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.